ರಂಗಭೂಮಿ ಮತ್ತು ನನ್ನ ಸಿನಿಮಾ ಅನುಭವ ಏನು ಹೇಳುತ್ತೆ ಅಂದರೆ, ಯಾವ ಪಾತ್ರವನ್ನು ನಿಮಗೆ ಕೊಟ್ಟಿದ್ದಾರೋ ಆ ಪಾತ್ರದಲ್ಲಿ ಶ್ರದ್ಧೆ ಇಟ್ಟು ಅನುಭವಿಸಿ ಅಭಿನಯಿಸು ಅಂತ. ನನಗೆ ಪ್ರಶಾಂತ್ ಹೇಳಿದ್ದು, ಏ ಒಂದು ಟಿ ವಿ ಚಾನೆಲ್ ಇದೆ, ಅದರ ಓನರ್ ನೀವು, ನಿಮ್ಮ ಮುಖಾಂತರ ನಿಮ್ಮ ಭಾಳ ಅದ್ಭುತವಾದಂತಹ ಚಾನಲ್ಲು ಬಟ್ ಆ್ಯಂಕರನ್ನು, ಶಿ ಇಸ್ ದಿ ಬೆಸ್ಟ್ ಆ್ಯಂಕರ್, ಆ ರಿಪೋರ್ಟರ್ ಅವಳ ಜೊತೆ ಇಟ್ಕೊಂಡು ನೀವು ಇಡೀ ಕಥೆಯನ್ನು ಅನಾವರಣಗೊಳಿಸ್ತಾ ಹೋಗ್ತೀರಾ ಅಂತ. ಐ ವಾಸ್ ಸರ್ಪ್ರೈಸ್ಡ್. ಹಾಗಾದ್ರೆ ನನ್ನ ರೋಲ್ ಏನಿರುತ್ತೆ, ಹೆಂಗಿದ್ರು ಆ್ಯಂಕರ್ ಜೊತೆ ಮಾತಾಡ್ತಾ ಇರ್ತಾರೆ, ಏನೇನೋ ಇರುತ್ತೆ ಅಂತ. ಬಟ್ ಅವನದೊಂದು ಒಂದು ಬ್ಯಾಕ್ ಸ್ಟೋರಿನೂ ವರ್ಕ್ ಮಾಡ್ತಾನೆ, ಅದಕ್ಕೊಂದು ಫ್ಯೂಚರನ್ನು ಕೊಡ್ತಾನೆ, ಅದಕ್ಕೊಂದು ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡ್ತಾನೆ. ಇವುಗಳನ್ನೆಲ್ಲ ನೋಡಿದಾಗ, ಓ, ನನ್ನ ಪಾತ್ರಕ್ಕೂ ಒಂದು ಅದರದೇ ಆದಂತಹ ಒಂದು ಅಪ್ರೋಚ್ ಇದೆ, ಮತ್ತು ಅದನ್ನೇ ಆತ ಬಿಲ್ಡ್ ಮಾಡಿರೋ ರೀತಿ ಅದ್ಭುತವಾಗಿದೆ ಅಂತ ಅನ್ಸೋಕ್ಕೆ ಶುರು ಆಯಿತು ಅದು Chapter-1. ಹೀಗಾಗಿ ಅದರ ಕಂಟಿನ್ಯೂಷನ್ ಆದ್ದರಿಂದ Chapter-2 ಆ ವ್ಯಕ್ತಿತ್ವದ ಆ ಪಾತ್ರದ ಪೋಷಣೆಯನ್ನು ಕೂಡ ಅವರು ಅದೇ ರೀತಿ ವರ್ಕ್ ಮಾಡಿದ್ದ. ಇದು ಪ್ರಶಾಂತ್ ಆಸ್ ಎ ಡೈರೆಕ್ಟರ್. ಬಟ್ ದ ಟೀಮ್, ಓ ಮೈ ಗಾಡ್, ದ ಟೀಮ್ ಏನು, ಅದರ ಡೆಡಿಕೇಷನ್ನು ಮತ್ತು ಅದರ ಕಮಿಟ್ಮೆಂಟು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಟು ಗೆಟ್ ದ ಪರ್ಫೆಕ್ಷನ್. ನಮ್ಮ ಕ್ಯಾಮ್ರಾಮನ್ ಅವನಂತೂ ಜೆಮ್ ಆಫ್ ಎ ಮ್ಯಾನ್. ಅವನ ಥರ ತಾನು ಏನು ಪಡಿಬೇಕೋ ಅದಕ್ಕೆ ಒಂದು 10 ಕಡೆಯಿಂದ ಯೋಚನೆ ಮಾಡಿರ್ತಾನೆ. ಹಾಗೆಯೇ ದ ಸ್ಟೋರಿ ಈಸ್ ವಿಜುವಲಿ ಟೋಲ್ಡ್ ಅನ್ನೋದಿದೆಯಲ್ಲ, ಅದನ್ನು ಭಾಳ ಚೆನ್ನಾಗಿ ನಮ್ಮ ಕ್ಯಾಮ್ರಾಮನ್ ತಾನು ಅರ್ಥೈಸ್ಕೊಂಡಿದ್ದ, ಮತ್ತು ನಮ್ಮನ್ನು ಅರ್ಥೈಸ್ಕೊಳ್ಳೋ ಹಾಗೆ ಮಾಡಿದ, ಮತ್ತು ಅದರ ಮುಖಾಂತರ ಎಲ್ಲಿ ಕ್ಯಾಮ್ರಾ ಇದೆ ಅಂತ ಗೊತ್ತಾಗ್ತಿರಲಿಲ್ಲ. ಸೊ ಈ ಕ್ಯಾಮ್ರಾಕ್ಕೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಥವಾ ಇನ್ನೊಂದಕ್ಕೆ ಯಾವುದಕ್ಕೆ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಒಟ್ಟಾರೆಯಾಗಿ ನಾವು ಅದನ್ನು, ಯು ಆರ್ ಲಿವಿಂಗ್ ದಟ್ ಕ್ಯಾರೆಕ್ಟರ್ ಇನ್ ದಟ್ ಅಟ್ಮಾಸ್ಫಿಯರ್. ಹಾಗಾಗಿ ಯಾವ ಕ್ಯಾಮ್ರಾಗೆ ಆ್ಯಕ್ಟ್ ಮಾಡಬೇಕು, ಮೊದಲೊಂದು ಕಾಲ ಇತ್ತಲ್ಲ ಒಂದು ಕ್ಯಾಮ್ರಾ ಹಿಂಗೆ ಇಟ್ಬಿಟ್ರೆ, ಏ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ರಿ ಅಂತ ಹಿಂಗೆ ಮಾತಾಡ್ತಿದ್ದೀನಲ್ಲ ಆ ಥರ, ಅಥವಾ ಇದಕ್ಕಿದ್ದು ಆ ಥರದ್ದು ಯಾವ ಇದು ಇರಲಿಲ್ಲ. ಸೊ ನೀನು ಹೇಗೆ ಬೇಕೋ ಹಾಗೆ ಆ ಪಾತ್ರಕ್ಕೆ ಹೊಂದುವ ಹಾಗೆ, ಆ ಅಟ್ಮಾಸ್ಫಿಯರ್ಗೆ ಹೊಂದುವ ಹಾಗೆ ನೇರವಾಗಿ, ಮತ್ತು ಎಷ್ಟು ಬೇಕೋ ಅಷ್ಟೇ, ಜಾಸ್ತಿ ಅದೊಂದು 10 ಥರ ನಾವು 10 ಆ್ಯಂಗಲ್ ಇದೆ ಅದರಿಂದ 10 ಥರ ಮಾಡ್ತಿದ್ದೀವಿ ಅನ್ನೋದಲ್ಲ, ಅದಕ್ಕೆ ಏನು ಬೇಕೋ ಅಷ್ಟೇ. ಭುವನ್ ಆ ರೀತಿಯಲ್ಲಿ ತನ್ನದೇ ಆದಂತಹ ಒಂದು ಪರ್ಫೆಕ್ಷನಿಸಮ್ ಒಂದನ್ನು ರೂಢಿಸ್ಕೊಂಡಿದ್ದ. ಹಾಗಾಗಿ ಸರ್ ಡೋಂಟ್ ವರಿ, ಆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಾಯಿದೆ, ನೀವು ಸರಿಯಾಗಿ ಇದು ಮಾಡ್ತಾಯಿದ್ದೀರಾ ಅಲ್ಲಪ್ಪ ಅಲ್ಲಿ, ಅವರು ಅವಕ್ಕೆ ಹೊಟ್ಟೋದಲ್ಲ ಅಲ್ಲಿಗೆ ಅಂದರೆ, ಇಲ್ಲ ನಿಮ್ಮ ಕ್ಯಾಮ್ರಾ ಇಲ್ಲಿದೆ, ಇನ್ನೊಂದು ಕ್ಯಾಮ್ರಾ ಆ ಕಡೆ ನಿಮ್ಮದನ್ನೇ ಕವರ್ ಮಾಡ್ತಿದೆ ಅಂದರೆ, ಹಾಗಾದರೆ ನಾನು ಇಷ್ಟೊತ್ತು ಮಾಡಿದ್ದೆಲ್ಲ ಕವರ್ ಮಾಡಿದ್ಯಾ? ಹ್ಞೂ ಸರ್. ಅಯ್ಯೋ ತೀರಿ, ಹಾಗಾದ್ರೆ ಮೊದಲಿಂದ ಆ್ಯಕ್ಟ್ ಮಾಡ್ಬೇಕಲ್ಲ, ನಾಂಟೆ ಸರ್ ಯು ಬಿಹೇವ್ಡ್ ಅಂತ. ಸೊ ಈ ರೀತಿಯ ಒಂದು ಅದ್ಭುತವಾದಂತಹ ಒಂದು ಕೆಮಿಸ್ಟ್ರಿಯನ್ನು ಅದು ಇವಾಲ್ವ್ ಮಾಡ್ತಾ ಇತ್ತು. ಅದಕ್ಕೆ ಬಹಳ ಸಪೋರ್ಟಿಂಗ್ ಸಿಸ್ಟಮ್ ಅಂತ ಏನಾದ್ರು ಕರೆಯೋದಾದರೆ, ನಾವು ಆ ಸಪೋರ್ಟಿಂಗ್ ಸಿಸ್ಟಮ್ ಎಂಥದ್ದಪ್ಪ ಅಂದರೆ ಆರ್ಟ್ ಡೈರೆಕ್ಟರ್. ಯಾವುದೇ ಫ್ರೇಮ್ ನೋಡಿ ಅದರಲ್ಲಿ ಆರ್ಟ್ ಡೈರೆಕ್ಟರ್ ಎದ್ದು ಕಾಣ್ತಾನೆ. ಇನ್ಫ್ಯಾಕ್ಟ್ ಓವರ್ ಪವರಿಂಗ್ ದ ವಿಷುವಲ್ ಅಂತೀವಲ್ಲ, ಆ ರೀತಿಯಲ್ಲಿ ಸಾಕಷ್ಟು ಸಲ ಆರ್ಟ್ ಡೈರೆಕ್ಟರ್ ಎದ್ದು ಕಾಣ್ತಾನೆ. ಸೊ ಈ ರೀತಿ ಕಾಸ್ಟ್ಯೂಮು, ಆರ್ಟೋ, ಅಥವಾ ಒಂದು ಕ್ಯಾಮ್ರಾನೋ, ಅಥವಾ ಅವೆಲ್ಲಕ್ಕೂ ಮಿಗಿಲಾಗಿ ಒಬ್ಬ ಆ್ಯಕ್ಟ್ರೋ, ಅಥವಾ ಆ್ಯಕ್ಟಿಂಗಿಗೂ ಮಿಗಿಲಾಗಿ ಆ ಕಂಟೆಂಟೋ, ಯಾವ ಕಾರಣದಿಂದಾಗಿ ಅದಕ್ಕೆ ಒಂದು ಆ ಫಿಕ್ಷನ್ಗೆ ಬೇಕಾದಂತಹ ಒಂದು ಇಮ್ಯಾಜಿನರಿ ಅಟ್ಮಾಸ್ಫಿಯರ್, ಇಮ್ಯಾಜಿನರಿ ಎಕ್ಸ್ಪೀರಿಯನ್ಸ್ ಹೇಗೆ ಬರುತ್ತೆ, ಇದೇ ಕಾರಣಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆ ಟೀಮ್ ವರ್ಕ್ ಇದೆಯಲ್ಲ, ದಟ್ ಈಸ್ ದ ಸ್ಟ್ರೆಂತ್ ಆಫ್ ಯಶ್ ಆ್ಯಂಡ್ ಇಸ್ ಟೀಮ್ ಅಂತ ನನಗನ್ಸುತ್ತೆ. ದಟ್ಸ್ ಮೈ ಎಕ್ಸ್ಪೀರಿಯನ್ಸ್.